Please subscribe to our channel and press the bell button for latest educational videos. Namaskara, Classic YouTube channel ge swagata, nanu Shainaz Kurtkoti. Classic Study Center kevala vidyarthigalige tarabatiyanna needudu matravalla, sadhakaranna prashamse madodrallu yavaglu mundirutte. Hagidre, nama classicina sadhakaranna nimage parichaya madiso vishesha karyakramane classicna sadhak. ಇವತ್ತಿನ ಸಾಧಕರು ಸ್ವಲ್ಪ ವಿಭಿನ್ನವಾದವರು. ಯಾಕಂದರೆ ಈ ಇಬ್ಬರು ಸಾಧಕಿಯರು ಮೂಲತಃ ಶಿಕ್ಷಕಿಯರು. ಶಿಕ್ಷಕಿಯರು ಅಂದರೆ ಬರೀ ಪಾಠ ಮಾಡೋದಲ್ಲ, ಅವರು ಸಹ ಓದಿ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಈ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ನಾಡಿಗೆ ಸ್ಫೂರ್ತಿಯಾದ ಶಿಕ್ಷಕಿಯರನ್ನು ನಿಮಗೆ ಪರಿಚಯ ಮಾಡ್ತೀವಿ. ಹಾಗಿದ್ರೆ ನಾವು ಈಗ ಪರಿಚಯ ಮಾಡ್ತಿರುವ ಮೊದಲನೆಯ ಶಿಕ್ಷಕಿಯ ಹೆಸರು ಪಾರ್ವತಮ್ಮನವರು. ಇವರು ಮೂಲತಃ ಶಿಕ್ಷಕಿಯಾಗಿ 12 ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಇದೀಗ ಉನ್ನತ ಹುದ್ದೆಯನ್ನು ಅಲಂಕರಿಸಿದ್ದಾರೆ. ಹಾಗಿದ್ರೆ ಈ ಶಿಕ್ಷಕಿಯ ಮಾತುಗಳಲ್ಲಿ ಸಾಧನೆ ಅಂದ್ರೆ ಏನು ಅಂತ ನೋಡ್ಕೊಂಡು ಬನ್ನಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ಪಾರ್ವತಮ್ಮ ಎಂಬು. ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು ಮತ್ತು ಶಿಕಾರಿಪುರದಿಂದನೇ ಬಂದಿದ್ದೀನಿ. ನನ್ನ ತಂದೆಯ ಹೆಸರು ಓಂಕಾರಪ್ಪ, ತಾಯಿ ಲಲಿತಮ್ಮ. ನನ್ನ ಪತಿಯವರ ಹೆಸರು ರಾಘವೇಂದ್ರ ಕೇಟಿ. ನಮ್ಮ ತಂದೆ ತಾಯಿ ವ್ಯವಸಾಯ ವೃತ್ತಿಯನ್ನು ಮಾಡ್ತಿದ್ದು, ನನ್ನ ಪತಿಯವರು ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡ್ತಿದ್ದಾರೆ. ನಾನು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಮೊದಲಿಗೆ ವೃತ್ತಿಯನ್ನು ಪ್ರಾರಂಭ ಮಾಡಿದ್ದು, ನಂತರ ಬಿ ಎಡ್ಡನ್ನು ಮುಗಿಸ್ಕೊಂಡು ಹೈಸ್ಕೂಲಿಗೆ ಪ್ರಮೋಷನ್ ಆಗಿ ನಂತರ ಎಮ್ ಎಸ್ ಸಿಯನ್ನು ಕೂಡ ಮಾಡಿಕೊಂಡಿದ್ದೀನಿ. ನನ್ನ ಕೆ ಎಸ್ ಪರೀಕ್ಷೆಯಲ್ಲಿ ನಮ್ಮ ಈ ಕ್ಲಾಸಿಕ್ ಸ್ಟಡಿ ಸೆಂಟರ್ ಅಂತಕ್ಕಂಥದ್ದು ನನ್ನ ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಸಹಾಯ ಮಾಡಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಹೆಮ್ಮೆ ಪಡ್ತೇನೆ. ಇಂಥದ್ದೊಂದು ಸಂಸ್ಥೆಯ ಒಬ್ಬ ವಿದ್ಯಾರ್ಥಿನಿ ಆಗಿದ್ದೀನಿ ಅಂತ ಹೇಳಲಿಕ್ಕೆ ನನ್ನ ಮನಸ್ಸು ತುಂಬ ಖುಷಿಯಾಗಿದೆ ಇವತ್ತಿನ ದಿನದಲ್ಲಿ. ಯಾಕೆ ಅಂತ ಹೇಳಿದ್ರೆ, ನಾನು ಪ್ರತಿಯೊಂದು ಮುಖ್ಯ ಪರೀಕ್ಷೆಯವರೆಗೂ ಕೂಡ ನಾನು ನನ್ನ ಪ್ರಿಲಿಮ್ಸಿಂದ ಹಿಡಿದು ಇಲ್ಲಿ ನಾನು ಕೋಚಿಂಗನ್ನು ತಗೊಳ್ಳದೇ ಇದ್ದರೂ ಕೂಡ ಒಂದು ಪ್ರತಿಯೊಂದು ಎಕ್ಸಾಮ್ಸನ್ನು ಸೀರೀಸ್ ಟೆಸ್ಟನ್ನು ದಾವಣಗೆರೆಯಲ್ಲಿ ಕಂಡಕ್ಟ್ ಮಾಡ್ತಾಯಿದ್ರು. ನಾನು ಅಲ್ಲಿ ಹೋಗಿ ಅಟೆಂಡ್ ಮಾಡ್ತಾಯಿದ್ದೆ. ಆಫ್ಟರ್ ದಟ್ ನನ್ನ ಒಂದು ಎಕ್ಸಾಮ್ ಸೆಂಟರ್ ಆಗಿ ನಾನು ಧಾರವಾಡವನ್ನೇ ಕೂಡ ಕನ್ಸಿಡರ್ ಮಾಡಿದೆ. ಅಂತಹ ಸಮಯದಲ್ಲಿ ನನಗೆ ಇಲ್ಲಿ ಸಿಕ್ಕಂತಹ ಮಾರ್ಗದರ್ಶನ, ನಾನು ಮೇನ್ಸ್ ಎಕ್ಸಾಮು ಕ್ಲಿಯರ್ ಮಾಡಿಕೊಂಡು ಇಂಟರ್ವ್ಯೂಗೆ ಸೆಲೆಕ್ಟ್ ಆದಾಗ ಇಲ್ಲಿ ನಾನು 3-4 ಬಾರಿ ಮಾರ್ಕ್ ಇಂಟರ್ವ್ಯೂವನ್ನು ತಗೊಂಡಿದ್ದೀನಿ. ಪ್ರತಿಯೊಂದು ಹಂತದಲ್ಲಿಯೂ ಕೂಡ ಈ ಮಾರ್ಕ್ ಇಂಟರ್ವ್ಯೂನಲ್ಲಿ ನನಗೆ ತುಂಬ ಸಹೃದಯದಿಂದ ಮಾರ್ಗದರ್ಶನ ನೀಡಿರ್ತಕ್ಕಂತಹ ಎಲ್ಲ ನನ್ನ ಈ ಉಪನ್ಯಾಸಕರಿರ್ಬೋದು, ಅಧಿಕಾರಿ ವರ್ಗದವರಿರ್ಬೋದು, ಪ್ರತಿಯೊಬ್ಬ ಸಿಬ್ಬಂದಿಯೂ ಕೂಡ ಇಲ್ಲಿ ನೀಡ್ತಕ್ಕಂತಹ ಗೌರವ ಇರ್ಬೋದು, ಸಹಕಾರ ಇರ್ಬೋದು, ನಮ್ಮ ಎಲ್ಲೂ ಕೂಡ ಇಂಥ ಒಂದು ಅವಕಾಶವನ್ನು ಸಿಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಅದರ ಜೊತೆಗೆ ನನ್ನ ಒಂದು ಕೋರಿಕೆ ಏನಂತ ಹೇಳಿದ್ರೆ, ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ ಕ್ಲಾಸಿಕ್ ಸ್ಟಡಿ ಸೆಂಟರ್ ಬಗ್ಗೆ ಅಲ್ಲಿ ಯಾವುದೇ ಬ್ರ್ಯಾಂಚಸ್ಸನ್ನು ಅಥವಾ ಒಂದು ಕಚೇರಿಯನ್ನು ಪ್ರಾರಂಭ ಮಾಡಿರೋದಿಲ್ಲ. ಬಿಕಾಸ್ ತಾವುಗಳು ಅಲ್ಲೇನಾದರೂ ನಿಮ್ಮದು ಒಂದು ಬ್ರ್ಯಾಂಚ್ ಅಥವಾ ಒಂದು ಆಫೀಸನ್ನು ಪ್ರಾರಂಭ ಮಾಡಿದ್ರೆ ಅಲ್ಲಿಯ ವಿದ್ಯಾರ್ಥಿಗಳಿಗೂ ಕೂಡ ಇದರ ಬಗ್ಗೆ ಹೆಚ್ಚಿನ ಒಂದು ಅರಿವು ಮೂಡುತ್ತೆ. ಮುಂದಿನ ಕೆ ಎಸ್ ತಯಾರಿಗೆ ನಡೆಸ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚಿನ ಅವಕಾಶವನ್ನು ತಾವುಗಳು ಕರುಣಿಸಿದಂಗಾಗುತ್ತೆ ಅಂತ ಹೇಳಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಹಾಗೂ ಈ ಕ್ಲಾಸಿಕ್ ಸ್ಟಡಿ ಸೆಂಟರ್ನ ಸಂಸ್ಥಾಪಕರಾಗಿರ್ತಕ್ಕಂತಹ ಲಕ್ಷ್ಮಣ್ ಉಪ್ಪಾರ್ ಸರ್ ಅವರಿಗೆ ಈ ಮೂಲಕ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಅಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್. ಇನ್ನೊಬ್ಬ ಶಿಕ್ಷಕ ಸಾಧಕಿಯ ಹೆಸರು ಪ್ರಭಾವತಿ. ಇವರು 12 ವರ್ಷಗಳ ಕಾಲ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದಲ್ಲದೆ ಈಗ ನಾಗರಿಕರಿಗೆ ಸೇವೆಯನ್ನು ಸಲ್ಲಿಸಲಿಕ್ಕೆ ಸಿದ್ಧರಾಗಿದ್ದಾರೆ. ಎಲ್ರಿಗೂ ನಮಸ್ತೆ. ನನ್ನ ಮೂಲತಃ ಊರು ರಾಯಚೂರು, ಆದರೆ ನಾನು ಎಲ್ಲ ವಿದ್ಯಾಭ್ಯಾಸ ಮಾಡಿದ್ದು ಹುಬ್ಳಿ ಮತ್ತು ಧಾರವಾಡದಲ್ಲಿ. ನಮ್ಮ ತಂದೆಯವರು ಪಾಂಡುರಂಗ, ತಾಯಿ ಪ್ರೇಮಾವತಿ, ಮಧ್ಯಮ ವರ್ಗದವರು. ನಾನು ಎಮ್ ಎ ಬಿ ಎಡ್ ಎಜುಕೇಷನನ್ನು ಮಾಡಿ 12 ವರ್ಷ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಸೇವೆ ಸಲ್ಲಿಸಿದ್ದೀನಿ. ಇವಾಗ 2015 ಸಾಲಿನ ಕೆ ಎಸ್ ಪರೀಕ್ಷೆಯಲ್ಲಿ DYSP ಹುದ್ದೆಗೆ ಆಯ್ಕೆಯಾಗಿದ್ದೀನಿ. ತುಂಬ ಖುಷಿಯಾಗುತ್ತೆ ಕ್ಲಾಸಿಕ್ ಸ್ಟಡಿ ಸರ್ಕಲ್ ಬಗ್ಗೆ ಹೇಳೋದಕ್ಕೆ. ಪ್ರಮುಖವಾಗಿ ಧಾರವಾಡವನ್ನು ವಿದ್ಯಾಕಾಶಿ ಅಂತ ಹೇಳ್ತಾರೆ. ಆ ವಿದ್ಯಾಕಾಶಿ ಹೆಸರು ಬರಲಿಕ್ಕೆ ಬಹುಪಾಲು ಕ್ಲಾಸಿಕ್ ವಿದ್ಯಾಸಂಸ್ಥೆದು ಕೊಡುಗೆ ತುಂಬ ಇದೆ. ಯಾಕಂದರೆ ಗ್ರಾಮೀಣ ಅಭ್ಯರ್ಥಿಗಳು ಸ್ಪರ್ಧಾತ್ಮಕವಾಗಿ ಬೆಳಿಬೇಕಂದರೆ ತುಂಬ ದೂರಿಗೆ ಬೆಂಗಳೂರಿನಂತಹ ನಗರ ಪಟ್ಟಣಕ್ಕೆ ಹೋಗುವಂಥ ಅವಶ್ಯಕತೆ ಇತ್ತು. ಅಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದರು, ವಾಸಸ್ಥಳದ ಸಮಸ್ಯೆ, ಊಟದ ಸಮಸ್ಯೆ. ಆದರೆ ಅದೆಲ್ಲ ಸಮಸ್ಯೆಗಳನ್ನು ಬಗೆಹರಿಸಿ ತಮ್ಮದೇ ಪಟ್ಟಣದಿಂದ ಹೋಗಿ ಬಂದು
ವಿದ್ಯಾಭ್ಯಾಸ ಮಾಡಲಿಕ್ಕೆ ಕ್ಲಾಸಿಕ್ ಸಂಸ್ಥೆ ತುಂಬ ಹೆಲ್ಪ್ ಆಗಿದೆ. ಅದರಂತೆ ನಾನು ಈ ಮ್ಯಾಗ್ಝಿನ್ದು ಮಾಸಪತ್ರಿಕೆಯ ಕಂಟಿನ್ಯೂಸ್ ಓದುಗಳು ನಾನು ಯಾವಾಗ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪ್ರಿಪೇರ್ ಆಗ್ತಾ ಇದ್ನೋ ಆವಾಗಲಿಂದಲೂ ಈ ಮಾಸಪತ್ರಿಕೆ ಓದ್ತಾ ಇದ್ದೀನಿ. ಅದರಲ್ಲಿ ಬರುವಂಥ ಮುಖ್ಯವಾಗಿ ನನಗೆ ತುಂಬ ಹೆಲ್ಪ್ ಆಗಿರುವಂಥದ್ದು ಅಲ್ಲಿ ಬರುವಂಥ ಸಂದರ್ಶನ, ಸಾಧಕರ ಸಂದರ್ಶನದ ಬಗ್ಗೆ ಮಾಹಿತಿ ಬರ್ತಾ ಇತ್ತು. ಆ ಮಾಹಿತಿಯನ್ನು ಓದಿ ನನ್ನ ಕನಸನ್ನು ನನಸು ಮಾಡ್ಕೊಳ್ಳಿಕ್ಕೆ ಅದು ಕೂಡ ಸ್ಫೂರ್ತಿ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಈ ಒಂದು ಶಿಕ್ಷಣದ ಏನಿದೆ ದಾಸೋಹ ಮುಂದುವರಿಲಿ ಅನ್ನೋದು ನನ್ನ ಅನಿಸಿಕೆ. ನೋಡಿದ್ರಲ್ಲ ಸ್ನೇಹಿತರೆ, ಇದಾಗಿತ್ತು ಶಿಕ್ಷಕ ಸಾಧಕಿ ಪ್ರಭಾವತಿಯವರ ಮಾತುಗಳು. ಹಾಗಿದ್ರೆ ನಿರಂತರವಾಗಿ ಓದಿದ್ರೆ ಯಾರು ಏನು ಬೇಕಾದರೂ ಆಗ್ಬಹುದು ಅನ್ನೋದಕ್ಕೆ ಈ ಮಹಿಳಾ ಮಣಿಯರೇ ನಮಗೆ ಸ್ಫೂರ್ತಿ. ಇದೇ ರೀತಿ ನಿರಂತರವಾಗಿ ಸಾಧಕರನ್ನ ನೀವು ಭೇಟಿಯಾಗಬೇಕು ಅಂತಿದ್ರೆ ನಮ್ಮ ಚಾನಲನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಚಾನೆಲ್ನ ಎಲ್ಲ ಮಾಹಿತಿಗಳು ಮೊದಲು ನಿಮ್ಮನ್ನ ತಲುಪಲೇಬೇಕು ಅಂತಿದ್ರೆ ಬೆಲ್ ಬಟನ್ ಅನ್ನ ಒತ್ತೋದನ್ನ ಮರಿಬೇಡಿ.